ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆತಂದ ನಂತರ ಶೆಡ್ನಲ್ಲಿ ದರ್ಶನ್ ಟೀಮ್ ಯಾವ ರೀತಿ ಕಿರುಕುಳವನ್ನು ಕೊಡ್ತು, ಹಲ್ಲೆ ಮಾಡ್ತು, ಸಾವಿಗೆ ದೂಡ್ತು ಅನ್ನೋದರ ಒಂದು ಆಡಿಯೋ ಇದೀಗ ವೈರಲ್ ಆಗ್ತಿದೆ. ಪೊಲೀಸ್ ಅಧಿಕಾರಿ ಹಾಗೆ ಮತ್ತೊಬ್ಬ ಖಾಸಗಿ ವ್ಯಕ್ತಿ ನಡುವಿನ ಸಂಭಾಷಣೆ ಆಡಿಯೋ ಇದೀಗ ವೈರಲ್ ಆಗಿದೆ. ಅದೆಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಷ್ಟೊಂದು ಎವಿಡೆನ್ಸ್ ತ್ರಿನಟ್ಟುಗೆ ಎಫ್ಐಆರ್ಗೆಲ್ಲ ಹೆಸರು ತರಬೇಕಂದ್ರೆ ಸುಮ್ ಸುಮ್ಮನೆ ತರಲ್ಲ, ಇದು ಲೈಫ್ ಅಲ್ವಾ? ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದ್ರೆ ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ ನಿಜನ? ಯಾರು ಆ ಹುಡುಗರ? ಎಲ್ರು ಸೇರಿ ಹೊಡೆದಿರೋದು, ಬರೆಯಲ್ಲ ಹಾಕಿ ಯಾರಲ್ಲ ಕಬ್ಬಿಣ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ, ಬಸ್ಗಳು, ಆಟೋಗಳು, ಅದೆಲ್ಲ ಇವನಿರೋ ಯೂಜ್ ಬಾಡಿಗೆ. ಅವನಿರೋ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರು? ದರ್ಶನ್. ವಿಡಿಯೋ ಇದೆಯಾ? ಎಲ್ಲ ಸಿಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ. ಹೌದಾ? ಇಲ್ಲಾಂದ್ರೆ ಸುಮ್ಮನೆ ಎಂತ ಹೈ ಪ್ರೆಷರ್ ಗೊತ್ತಾ, ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ಗಳು. ಹೌದಾ? ಎಷ್ಟು ಇನ್ಫ್ಲುಯೆನ್ಸ್ಗಳು ಗೊತ್ತಾ, ಅವ್ನ ಅರೆಸ್ಟ್ ಮಾಡ್ಬಾರ್ದು. ಕಾಂಗ್ರೆಸ್ ಇರಲ್ಲ ಫೇವರ್ ಆಗಿ, ಏನಕಂದ್ರೆ ಇಸ್ ಅಗೇನ್ಸ್ಟ್ ಇವರಲ್ಲ. ಹೌದು ಅಲ್ಲ, ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ, ಬಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿಪಿ ಸಾಹೇಬ್. ಸಿಪಿ ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು, ಅರೆಸ್ಟ್ ಮಾಡ್ಬೇಡಿ, ಅರೆಸ್ಟ್ ಮಾಡ್ಬೇಡಿ ಅಂದ್ಬಿಟ್ಟು. ಯಾವ್ದಕ್ಕೂ ಜಗ್ಗಿಲ್ಲ, ತಕೊಂಬಂದಿದೆ. ಸ್ಟ್ರಾಂಗ್ ಆಯ್ತು, ತುಂಬಾ ಸ್ಟ್ರಾಂಗ್. ಇನ್ನು ಇವತ್ತಿಂದ ಆಟ ಸ್ಟಾರ್ಟ್ 6 ದಿವಸ. ಇವತ್ತೇನೆಲ್ಲ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು, ಆಮೇಲೆ ಮಾಜರ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅದು ಇಲ್ಲಿ ಹೊಡೆದಕ್ಕೇನೆ ಸತ್ತಿರೋದಲ್ಲ ಅವನು. ಹೌದು, ಟಾರ್ಚರ್ ಮಾಡಿದಾರೆ. ಹಿಂಗ ಬೌನ್ಸರ್ಗಳು ಹುಡಿಯಾಟ್ಗಳು ತಡಿಯಕ್ಕಾಗತ್ತಾ? ಆ ಚಿಕ್ಕ ಹುಡುಗ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ನೆ ವಾರ್ ಮಾಡ್ಬಿಟ್ಟು ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ. ಕರೆದು ವಾರ್ ಮಾಡಿ ಇವನ್ ಹತ್ತಾಗತ್ತಾ ಇಲ್ಲ ಅಂದ್ರೆ ಇವನು ಬೌನ್ಸರ್ ಮಾಡಿದ್ರೆ ಹತ್ತಾಗತ್ತ? ಅರ್ಥ ಆಗಿಲ್ಲ ನನ್ಗೆ. ಎಲ್ರು ಬಂದ್ಬಿಟ್ಟು ದುಂಬಿ ದುಂಬಿನ ಇದು ದುಂಬಿ 13 ಜನ ಸೇರಿದಾರಲ್ಲ, ಒಬ್ಬರು ಇವ್ರಂತ ಬರಲ್ಲ. ಬಟ್ ಬೇಲ್ ಸಿಗೋದು ತುಂಬಾ ಕಷ್ಟ. ಹೌದಾ? ಅಂದ್ರೆ 1 ವರ್ಷ ಹೇಳ್ಕೊಂಡು ಹೋಗ್ತದೆ ಬೇಲ್ ತಗೋಕೆ. ಒಂದ್ ವರ್ಷ ಮಿನಿಮಮ್ ಅಂದ್ರೆ 3 ತಿಂಗಳು ಹೊರ ಬರಲ್ಲ. 3 ತಿಂಗಳು 6 ತಿಂಗಳು ಹೊರಗೆ ಬರಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಇವನು. ಸುಪ್ರೀಂ ಕೋರ್ಟ್ ಬೆಲ್ ಸಿಗಲ್ಲ, ಹೈಕೋರ್ಟ್ಗೂ ಸಿಗಲ್ಲ. ಹೌದಾ? ಬಸ್ ಪೋಸ್ಟ್ಮಾರ್ಟಮ್ ಅಲ್ಲಿ ಎಷ್ಟು ಬಿಕರ್ ಆಗಿದೆ ಗೊತ್ತಾ? ಥ್ರೋಟ್ ಕಟ್ ಆಗಿದೆ. ಹೌದು, ನೋಸ್ ಕಟ್ ಆಗಿದೆ. ಹೌದು, ಎಷ್ಟು ಸಿಟ್ಟು ಗೊತ್ತಾಗಿಲ್ಲಪ್ಪ. ಬಸ್ ಅಷ್ಟೊಂದು ಸಿಟ್ಟು, ಅಷ್ಟೊಂದು ಸಿಟ್ಟು ಏನಕ್ಕೆ ತೋರಿಸ್ತಾ ಗೊತ್ತಾ? ಬಸ್ ಅವ್ನು ರೂಡ್ ಬಸ್, ಅವ್ನು ತುಂಬಾ. ಹೌದಾ? ಅವ್ನು ತುಂಬಾ ರೂಡ್, ಅದು ಕುಡಿದು ಬಿಟ್ರಂತ ಅವ್ನು ನಡಿಯಕ್ಕೆ ಆಗಲ್ಲ. ಅಷ್ಟೊಂದು ರೂಡ್ ಅವನು. ಸುಮ್ನೆ ಹೋಗ್ಬಿಟ್ಟು ಹತ್ತಿರ ನೋಡ, ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ದಾನೆ ಅವನು. ಆ ಹುಡುಗಿಗೂ ಹೊಡೆದಿದ್ದಾನೆ. ಆ ಪವಿತ್ರ ಗೌಡಗೆ ವಿಡಿಯೋದಲ್ಲ. ಹೌದು, ಪವಿತ್ರ ಗೌಡಗೆ ಹೊಡೆದು ಅವಳು ಹೋಗಿ ಅಡ್ಮಿಂಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ ಬಂದು ಊರಲ್ಲಾಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸ್ಟೇಷನಲ್ಲಿ ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂದ್ಬಿಟ್ಟು, ಒಬ್ಬ ಇನ್ನೊಬ್ಬ ಹಂಗೆ ಅಂದ್ಬಿಟ್ಟು. ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರೊಬ್ಬರನ್ನ ದೂರ ದೂರ ಕೂಡಿಸ ಮಾಡೋದು, ಒಬ್ಬರು ಒಂದು ರೂಮ್, ಒಬ್ಬರು ಒಂದು ರೂಮು. ಏನೋ ಅವ್ನು ಹಿಂಗೆ ಹೇಳ್ತಾನಲ್ಲ ಟಿವಿನ ಹತ್ರ ಸುಮ್ಮನೆ ಕೇಳೋದು ನಿಜ ಬಂದ್ಬಿಡ್ತದೆ ಸ್ಟೇಷನ್. ಯಾವತ್ತು ಸ್ಟೇಷನ್ ಮೆಟ್ಲು ಹಾಕ್ತಿದ್ದಂಗೆ ನಿಜ ಬಂದ್ಬಿಡ್ತಾವೆ. ಅವ್ರು ಏನು ತಿಳ್ಕೊಂಬಂದಿರ್ತಾರೆ ಎಲ್ಲ ಉಲ್ಟಾ ಆಗುತ್ತೆ. ಇಮ್ಮಿಡ್ಲಿ ಫಿಲಮ್ ತರ ಆಗಲ್ಲ. ಫಿಲಮ್ ಅಂದ್ರೆ ಇನ್ನೊಂದು, ಅದು ಹೆಂಗ್ ಪ್ಲೇಸ್ ರೋಡಲ್ಲಿ ಎಷ್ಟು ಗೊತ್ತಾಗಿಲ್ಲ. ಇನ್ನೇನ್ ಮಾಡ್ತೀರಾ? ಎಷ್ಟು ದೂರ ಎತ್ಕೊಂಡು ಹೋಗಕ್ಕಾಗ್ತೈತೆ? ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತೀರ ಮಕ್ಕಳು. ಆದ್ರೆ ಒಂದ್ ಲೈಫ್ ಅಲ್ವಾ ಬಸ್ ಇದು? ತುಂಬಾ ಬ್ರೀಕಲ್ ಇವನು ಇರೋ ಇದಕ್ಕೆ. ಹೌದು, ವಾರ್ನಿಂಗ್, ಆರಾಮ ವಾರ್ನಿಂಗ್ ಕೊಟ್ಕೊಂಡು ಒಂದು ಆರಾಮ ವಾರ್ನಿಂಗ್ ಕೊಡ್ಬೋದಾಯ್ತು ಅವನ ಕರೆದ್ಬಿಟ್ಟು. ಈ ಸೋಶಿಯಲ್ ಮೀಡಿಯಾದಲ್ಲಿ ಅಷ್ಟೇ ನಾನು ನೋಡಿದೀನಿ, ಹೆಂಗೆ ಇದ್ ಮಾಡ್ತಾರಂದ್ರೆ ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದು ಕಮೆಂಟ್ಸ್ ಗಳೆಲ್ಲ ನೋಡ್ತಾ ಇದ್ರೆ ಬಸ್ ಚಂದನ್ ಶೆಟ್ಟಿ ಕಮೆಂಟ್ಸ್ ನೋಡ್ಬಿಟ್ರೆ ನಿಜ ಓದ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಬೇಸಿ ಜನಕ್ಕೆ ಇದು ಅರ್ಧ ಯಾವ ಕಡೆ ಗೊತ್ತಾಗುತ್ತೆ? ಚಾಟ್ ಮೆಸೇಜ್ ಜಾಸ್ತಿ ಮಾಡೋದು ಉಡುಪಿ, ಉಡುಪಿ, ಮಂಗಳೂರು ಆ ಕಡೆ ಜನ ಜಾಸ್ತಿ ನೋಡಿದೀನಿ. ಬಿಟ್ರೆ ಈ ಕಡೆ ನಾರ್ತ್ ಕರ್ನಾಟಕ ನೋಡಿ, 550 ಕೋಟಿ ರೂಪಾಯಿ ಬಜೆಟ್ ಫಿಲಮ್ ಓಡ್ತಾ ಇದೆ ಇವಂದು. ಅದು ಡೆವಿಲ್ ಅಂದ್ಬಿಟ್ಟು 6 ತಿಂಗಳು ಹಿಂಗೆ. ಎಂತ ಸಿ ವಿ ನಾಗೇಶು, ಸಿ ಎಚ್ ಹನುಮಂತರಾಯಪ್ಪ, ಎಂ ಟಿ ನಾಣಯ್ಯ, ಎಂತ ಲಾಡ್ ವಿಕೆಟ್ಸ್, ಟಾಬಿ ಸಬೆಸ್ಟಿಯನ್ ಎಲ್ಲ, ಎಂತ ಕಪಿಲ್ ಸಿಬಲ್ ಕರ್ಕೊಂಡು ಇವ್ನ್ 6 ತಿಂಗಳು ಬೆಲ್ ಸಿಗಲ್ಲ.
ಬಾಸ್ ಬೇರೆಯವರು ಬೆಳ್ಕೊಬಿಟ್ರೆ ಬೇರೆಯವರು ಇದೇ ತರ ಮಾಡಲ್ವಾ, ದುಡ್ಡಿದೆ ಇಲ್ಲ ಲೆಕ್ಕಕ್ಕೆ ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು. ಏನಕ್ಕಂದ್ರೆ ಸಲ್ಮಾನ್ ಖಾನ್ ಅದಕ್ಕೆ ತಾನೇ ಜೈಲು ಆಗಿದ್ದು. ಹೌದು ಸಿ, ನಿನ್ ನೋಡಿ ತುಂಬಾ ಜನ ಮಾಡ್ತಾರೆ, ನೀನ್ ಏನೋ ಒಂದ್ ಪಶು ಕೊಂದ್ಬಿಡಿದ್ಯಾ. ಅಲ್ಲ ಸಲ್ಮಾನ್ ಖಾನ್ ಏನ್ ಬೇಕಂ ಏನ್ ಮಾಡಿಲ್ಲ, ಅವ್ನ್ ಕಾರ್ ಆಕ್ಸಿಡೆಂಟ್ ಒಂದು ಒಂದು ಇನ್ನೊಂದಾಯ್ತಲ್ಲ ಜಿಂಕೆ ಮರಿದು ಜಿಂಕೆನ ಯಾವ್ದೋ ರೇರ್ ಅನಿಮಲ್ ಜಿಂಕೆ ಜಿಂಕೆ ನೀನ್ ಒಬ್ಬ ಮಾಡಿದ್ನ, ಹೌದು ನಿನ್ ನೋಡಿ ಎಷ್ಟೋ ಜನ ಮಾಡ್ತಾರೆ. ಸೊ ಇದಕ್ಕಾಗಿ ನಂಗೆ ಶಿಕ್ಷೆ ಅಂತ ಹೇಳಿರತ್ತೆ ಸೆಲೆಬ್ರಿಟಿ. ಅದಕ್ಕೆ ಆ ಜಿಂಕೆನ್ ಸಾಯಿಸಿದಕ್ಕೆ ಅವ್ನಿಗೆ ಎಷ್ಟು ಹುಡುತವ್ರ ಗೊತ್ತಾ, ಅವ್ರು ಸಿಕ್ಬಿಟ್ರೆ. ಮೊನ್ನೆ ನಮ್ಗೆ ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ, ಅವ್ನು ಎಷ್ಟೋ ಅವನು ಆಗ್ಲೇ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಬಿಟ್ಟ. ಇದೆಲ್ಲ ಆಗುತ್ತೆ. ಇನ್ನೇನು ಬಾಸ್ ಎಲ್ಲಿದ್ಯಾ ಬಾಸ್? ಮನೇಲಿದ್ದೆ, ನಿಮ್ದು ವಿಡಿಯೋ ಕಳ್ಸಿದ್ರಲ್ಲ ಕೊಟ್ಟದು ನೋಡಿದೆ. ಅಯ್ಯೋ ನೆನ್ನೆಲ್ಲ ಸಾಕಾಯ್ತು ಡ್ಯೂಟಿಗಳು ಮಾಡಿ ಮಾಡಿ ನಮ್ಗಂತೂ. ಹೌದಾ, ಅಣ್ಣಪ್ಪನ ನಗರ ಅಂತ ಸುಸ್ತಾ ಬಿಟ್ಟಿರ್ತಾರಲ್ಲ. ಅಯ್ಯೋ ಭಯಂಕರ, ಇಡೀ ಬೆಂಗಳೂರಿಂದ ಹಾಕೊಂತಾರೆ ಪೊಲೀಸ್ ಅವ್ರು, ಇಡೀ ಬೆಂಗಳೂರಿಂದ ಬರ್ತಾರೆ. ಸಾಲಲ್ಲ ಕೆಲಸ ತಗೊಂಡು ಅದು ಅದೆಲ್ಲ ಆಯ್ತು. ಹ್ಮ್, ಓಕೆ ಅಜಯ್, ಥ್ಯಾಂಕ್ ಯು. ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಇನ್ಫಾರ್ಮೇಶನ್.